ಸರ್ ಅರುಣಾಗ್ ಬಂದ್ರು ಗೆಲ್ತಾರೆ, ಹೊರಗಡೆ ಕೋಲಾರ ಬಂದ್ರು ಗೆಲ್ತಾರೆ ಅವರು. ಮೈಸೂರು ಅವರು ಮೈಸೂರು ಜಿಲ್ಲೆಯಲ್ಲಿ ನಿಂತ್ಕೊಂಡು ಗೆದ್ರೆ ಒಳ್ಳೇದು. ಚಾಮುಂಡೇಶ್ವರಿಯಲ್ಲಿ ಸೋತಿರೋದು ಮಾತ್ರ ಹೈಲೈಟ್ ಆಯ್ತು ಹೊರತು ಗೆದ್ದಿದ್ದು ಹೈಲೈಟ್ ಆಗಲಿಲ್ಲ. ಅವ್ರಿಗೂ ತೂಕ ಇರ್ತದೆ. ಜಿ ಡಿ ದೇವೇಗೌಡರು ಬಂದ ಮುಂದೆ ನಿಂತ್ಕೊಂಡು ಕೊಟ್ಟಿದ್ದು ಅವರು. ಯಾರೇ ಬಂದ್ರು ಜಿ ಡಿ ದೇವೇಗೌಡರು ಸೋಲ್ಸೋ ಕಷ್ಟ. ಸಿದ್ದರಾಮಯ್ಯ ಅವ್ರಿಗೆ ವರ್ಣ ಸೇಫ್. ಸಿದ್ದರಾಮಯ್ಯ ಎಲ್ಲರ ನಿಂತ್ಕೋಬೇಕಾ ಬೇರೆ ಕಡೆ ಇಲ್ಲಿಗೆ ಬರ್ಬೇಕಾ? ಇಲ್ಲಿಗೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ. ಇಬ್ಬರಲ್ಲಿ ಈ ಕ್ಷೇತ್ರದಲ್ಲಿ ಯಾರೇ ನಿಂತರೂ ಗೆಲ್ತಾರೆ. ಅದು ಪಕ್ಕ. ಈಗ ಕಾಂಗ್ರೆಸ್ ಬಂದ್ರೆ ಚೆನ್ನಾಗಿ ಈ ಕ್ಷೇತ್ರದ ಬಂದ್ರೆ ಆರಾಮಾಗಿ ಗೆಲ್ಬೋದು. ಅವರು ಯಾರು ಒಳ್ಳೆಯವರು ರೂಲ್ಸ್ ಫಾಲೋ ಮಾಡಬೇಕು. ಬೇರೆ ಕಡೆ ಹುಡ್ಕೊಳ್ಳೋದು ಬೆಸ್ಟ್ ಇಲ್ಲಿಗೆ ಬರೋದು ಸರಿನಾ? ಇಲ್ಲಿಗೆ ಬರೋದು ಬೆಸ್ಟ್. ಅವರು ಬಂದ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. ವಿಜೇಂದ್ರ ಬಂದ್ರೆ ಟಫ್ ಫೈಟ್ ಆಗುತ್ತಾ ಏನ್ ಕತೆ? ಸರ್ ಯಾರೇ ಬಂದ್ರು ಸಿದ್ದರಾಮಯ್ಯ ಗೆಲುವೆ ಖಚಿತ. ಅವ್ರ ಕೆಲಸ ಕಳ್ಕೊಂಡು ನಾವೇ ಅನಾಥರು ಅಂತ ಸಿದ್ದರಾಮಯ್ಯ ಬೇಕು. ಸಿಎಂ ಆಗ್ಬೇಕಾ ಸರ್? ಮತ್ತೆ ಸಿಎಂ ಆದ್ರೆ ಒಳ್ಳೇದು ಸರ್. ಸಿದ್ದರಾಮಯ್ಯ 500 ರೂಪಾಯಿನ ಸ್ಕೂಲಿ ಮಾಡೋನಿಗೆ 500 ರೂಪಾಯಿ ಶೋಭಾ ಆಯ್ತು ನನಗೆ. ನಾನು ಆಕ್ಚುಲಿ ಅನ್ನ ಹಾಕಂಗೆ ಆಯ್ತು, ಯಾಕೆಂದ್ರೆ ಸಿದ್ದರಾಮಯ್ಯ ಅನ್ನ ಭಾಗ್ಯ ಆಯ್ತಲ್ಲ ಸರ್, ಅದು ತುಂಬಾ ಅದ್ಭುತ ಆಗಿತ್ತು ಸರ್. ಬ್ರದರ್ ತಮ್ಮ ಹೆಸರು? ಮನುಗೌಡ ಅಂತ. ಮನುಗೌಡ್ರೆ, ಈಗ ವರುಣಾ ವಿಧಾನಸಭಾ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಕಳೆದ ಬಾರಿ 13ರಲ್ಲಿ ಗೆದ್ದು ಸಿದ್ದರಾಮಯ್ಯ ಸಿಎಂ ಆಗಿದ್ರು. ಕಳೆದ ಬಾರಿ ಎತ್ತಿಂದ್ರಂಗ್ ಬಿಟ್ಕೊಟ್ಟು ಚಾಮುಂಡೇಶ್ವರಿ ಹೋಗಿ ಸೋತ್ರು, ಬಾದಾಮಿಲ್ ಗೆದ್ರು. ಈಗ ಮತ್ತೆ ಕ್ಷೇತ್ರ ಹುಡುಕ್ತಾವ್ರೆ. ಸಿದ್ದರಾಮಯ್ಯ ಅಲ್ಲೆಲ್ಲರೂ ಹುಡ್ಕೊಂಡಿರ್ಬೇಕಾ ಇಲ್ಲ ಹೊರಗಡೆ ವಾಪಸ್ ಬಂದು ಚುನಾವಣೆ ನಿಂತ್ಕೋಬೇಕಾ? ಸರ್ ಅರುಣಾಗ್ ಬಂದ್ರು ಗೆಲ್ತಾರೆ, ಅವರು ಹೊರಗಡೆ ಕೋಲಾರಕ್ಕೆ ಹೋದ್ರು ಗೆಲ್ತಾರೆ. ಅವರು ಅವ್ರಿಗೆ ಆ ಶಕ್ತಿ ಇದೆ. ಬಟ್ ನೀವೇನ್ ಸಜೆಸ್ಟ್ ಮಾಡ್ತೀರಿ ಅವ್ರಿಗೆ? ಇಲ್ಲ ನಮ್ಮೂರ್ಗೆ ಬಂದ್ಬಿಡಿ. ಯಾಕೆ ಮೈಸೂರು ಜಿಲ್ಲೆಯಲ್ಲಿ ನಿಂತ್ಕೊಂಡ್ರೆ ಒಳ್ಳೇದು? ಅವರು ಮೈಸೂರು ಅವರು ಮೈಸೂರು ಜಿಲ್ಲೆಯಲ್ಲಿ ನಿಂತ್ಕೊಂಡು ಗೆದ್ರೆ ಒಳ್ಳೇದು. ಬಟ್ ಈ ಸಿದ್ದರಾಮಯ್ಯ ಅವರು ಮಗನ ಕ್ಷೇತ್ರ ಬಿಟ್ಕೊಟ್ಟಿದ್ರು, ಎತ್ತಿಂದ ಕರಿತಾ ಇದ್ರೆ ಬಂದ್ಬಿಡಿ ಇಲ್ಲ, ಯಾಕೆ ಅಲ್ಲಿ ರಿಸ್ಕ್ ಅಂತ. ಅವ್ರು ಬರೋದ್ ಬೆಸ್ಟ್ ಏನ್ ಹೇಳ್ತೀರಿ? ಬಂದ್ರೆ ಒಳ್ಳೇದು. ಅವರು ಮೈಸೂರು ಜಿಲ್ಲೆಯಿಂದ ಗೆದ್ರೆ ಒಂದು ಇನ್ನೂ ಒಂದಂತ ಮೈಸೂರಿಂದ ಗೆದ್ರು ಅಂತ. ಹೋದ್ಸಲಿ ಅವರು ಅಲ್ಲಿ ಬಾದಾಮಿಯಲ್ಲಿ ಗೆದ್ರು, ಚಾಮುಂಡೇಶ್ವರಿಯಲ್ಲಿ ಸೋತಿರೋದು ಮಾತ್ರ ಹೈಲೈಟ್ ಆಯ್ತು ಹೊರತು ಅವ್ರು ಗೆದ್ದಿದ್ದು ಹೈಲೈಟ್ ಆಗಲಿಲ್ಲ. ಅವ್ರ ಜಿಲ್ಲೆಯಲ್ಲಿ ಗೆದ್ರೆ ಅವ್ರಿಗೆ ಒಂದು ಬೆಲೆ ಜಾಸ್ತಿ ಇರ್ತದೆ. ಇದು ಆಲ್ ಓವರ್ ಕರ್ನಾಟಕ ಸಿದ್ದರಾಮಯ್ಯನ ಇದಾಗ ನೋಡ್ತಾರೆ, ಅವ್ರಿಗೂ ತೂಕ ಇರ್ತದೆ. ಅಂದ್ರೆ ಎಲ್ಲಿ ಸೋತ್ರು ಅಲ್ಲಿ ಗೆದ್ರೆ ಮರ್ಯಾದೆ ಅಂತ. ಅವ್ರ ಜಿಲ್ಲೆಯಲ್ಲಿ ಸ್ವಂತ ಜಿಲ್ಲೆಯಲ್ಲಿ ಗೆದ್ರೆ ಮರ್ಯಾದೆ ತವ್ರ ಜಿಲ್ಲೆಯಲ್ಲಿ. ಈಗ ಅವ್ರು ವರುಣಾಗ್ ಬರ್ಬೇಕಾ ಇಲ್ಲ ಚಾಮುಂಡೇಶ್ವರ ಸೋತ್ರ ಅಲ್ಲಿಗೆ ಹೋಗಿ ಗೆಲ್ಬೇಕಾ ಅಂತ? ಇಲ್ಲ, ಅವ್ರು ವರುಣ, ಅವ್ರು ವರುಣಾಗ್ಬಿ ಬರ್ಬೇಕು ಅವರು. ಚಾಮುಂಡೇಶ್ವರ ಜನ ಸೋಲ್ಸಿದ್ರಿ ಸರ್, ಹೋದ್ರೆ ಗೆಲ್ಸರ್ ಅಂತಾರೆ, ಹೌದಾ? ಇಲ್ಲ ಸರ್, ಅಲ್ಲಿ ಅವರು ಜಿ ಡಿ ದೇವೇಗೌಡರು ಒಳ್ಳೆ ಕೆಲಸ ಮಾಡಿ ಅವರು ಒಳ್ಳೆ ಇದ್ ಮಾಡ್ಕೊಂಡವ್ರೆ. ಅಲ್ಲಿಗೆ ಹೋಗಿ ಮಾಡೋದ್ಕಿಂತ ಅವ್ರು ವರ್ಣ ಅದ್ ಬಿಟ್ಕೊಟ್ ಮೇಲೆ ವರ್ಣಾಲ್ ಗೆದ್ರು, ತಿರ್ಗಾ ಬಂದವ್ರು ಜಿ ಡಿ ದೇವೇಗೌಡರು ಮುಂದೆ ನಿತ್ಕೊಂಡು ಸೋತಿದ್ದ. ಅವರು ವರ್ಣಾಗದಲ್ಲೂ ಇವ್ರು ಕೆಲಸ ಮಾಡಿದಂಗೆ ಅವರು ಕೆಲಸ ಮಾಡೋರು ಜಿ ಡಿ ದೇವೇಗೌಡರು. ಅದಕ್ಕಿಂತ ಕಾಂಪಿಟೇಷನ್ಗಿಂತ ಅವರು ತವ್ರ ಕ್ಷೇತ್ರ ವರ್ಣಾಲ್ ನಿತ್ಕೊಂಡ್ರೆ ಗೆಲ್ತಾರ ಅವ್ರು. ಎಸ್, ಬಹಳ ಖುಷಿ ಆಯ್ತು. ಸುಮ್ನೆ ಕೆಲವ್ರು ಏನ್ ಮಾಡ್ತಾರೆ ಉತ್ಪ್ರೇಕ್ಷೆಗೆ, ಇಲ್ಲ ಬಾಸ್ ನಮ್ ಪಾರ್ಟಿ ಎರಡ್ ಕಡೆನೂ ಗೆಲ್ತದೆ ಅಂತ ಹೇಳೋರು. ಆದ್ರೆ ಇವ್ರು ಹೇಳ್ತಾವ್ರೆ, ಇಲ್ಲಿ ಹೆಂಗೆ ಸಿದ್ದರಾಮಯ್ಯ ಮತ್ತೆ ಅವ್ರ ಮಗ ಕೆಲಸ ಮಾಡೋರು ಹಂಗೆ ಜಿ ಟಿ ದೇವೇಗೌಡರು ಅಲ್ಲಿ ಕೆಲಸ ಮಾಡೋರೆ. ಜಿ ಟಿ ದೇವೇಗೌಡರು ಕೂಡ ಗ್ರೌಂಡ್ ಲೆವೆಲ್ ಅಲ್ಲಿ ಹಿಡಿದು ಅವರು ಅವ್ರ ಮಗ ಒಂದೊಂದ್ ಮನೆಯಲ್ಲಿ ಒಂದೊಂದ್ ಲೀಡರ್ನು ಮನೆಯಿಂದ ಹೆಸರು ಹೇಳಿ ಮನೆಗೆ ಹೋಗೋ ಕೆಲಸ ಅಂತ ಮಾಡ್ತಾರೆ. ಅವರು ಅವರು ಗ್ರೌಂಡ್ ಲೆವೆಲ್ ಕೆಲಸ ಮಾಡಿ ಅವರು ಅವ್ರದೇ ಆದಂತ ಚಾಪ್ ಮುಗಿಸ್ಕೊಂಡವ್ರೆ ಚಾಮುಂಡೇಶ್ವರ ಕ್ಷೇತ್ರದಲ್ಲಿ. ಅವ್ರನ್ನ ಸೋಲ್ಸೋದು ಇವತ್ತಿಗೂ ಕಷ್ಟ ಇದೆ. ಯಾರೇ ಏನ್ ಹೇಳ್ಬೋದು, ಈಗಲೂ ಕಷ್ಟ. ಚಾಮುಂಡ ಯಾರೇ ಬಂದ್ರು ಜಿ ಡಿ ದೇವೇಗೌಡರು ಸೋಲ್ಸೋದು ಕಷ್ಟ. ಜಿ ಸಿದ್ದರಾಮಯ್ಯ ಅವ್ರಿಗೆ ವರ್ಣ ಸೇಫ್. ನೀವು ಕಳೆದ ಬಾರಿ ಯಾರು ವೋಟ್ ಮಾಡಿದ್ರಿ? ಸರ್, ನಾವು ಕಳೆದ ಬಾರಿ ಜಿ ಡಿ ದೇವೇಗೌಡರು ವೋಟ್ ಮಾಡಿದ್ರಿ. ಚಾಮುಂಡೇಶ್ವರಿ, ನಾವು ದಾಸನಕೊಪ್ಪಲ ಅವರು. ಈ ಸರ್ ಅವ್ರಿಗೆ ಆಗುತ್ತೆ. ನಮ್ಗೆ ಮೈಸೂರು ಸಿದ್ದರಾಮಯ್ಯ ಅವ್ರ ಮೇಲೆ ಏನಿಲ್ಲ, ನಮ್ ಜಿಲ್ಲೆಯವರು, ಅವರು ಸಿಎಂ ಆಗ್ಲಿ ಅನ್ನೋ ಇದು. ಆದ್ರೆ ಅಲ್ಲಿ ಬಂದ್ರೆ ಅವ್ರು ಕೆಲಸ ಮಾಡಿರೋದು ಜಿ ಡಿ ದೇವೇಗೌಡರು. ನಾವು ಯಾರೇ ಆಗ್ಲಿ, ಚಿಕ್ಕವ್ರು ಹೋಗ್ಲಿ ದೊಡ್ಡವ್ರು ಆಗ್ಲಿ ವಯಸ್ಸಾದವ್ರು, ಅವ್ರಿಗೂ ಅಷ್ಟೇ ಗೌರವ ಕೊಟ್ಟು ಮನೇಲಿ ಏನೇ ಕೆಲಸ ಕಾರ್ಯ ಕೇಳಿದ್ರು ಮಾಡ್ಕೊಡೋ ಅಂತ ವ್ಯಕ್ತಿ ಹರೀಶ್ ಗೌಡರು ಆಗ್ಲಿ ಅವ್ರಾಗ್ಲಿ. ಎಸ್, ಇವರು ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರು. ಇವ್ರ ಅಭಿಪ್ರಾಯ ಏನು ಅಂತಂದ್ರೆ, ಸಿದ್ದರಾಮಯ್ಯ ಅವರು ಒಳ್ಳೆಯವರು, ಸೋತಲ್ಲಿ ನಮ್ಮ ಜಿಲ್ಲೆಲ್ಲೇ ಬಂದು ಗೆಲ್ಲಬೇಕು, ಆದರೆ ಅದು ಚಾಮುಂಡೇಶ್ವರಿ ಅಲ್ಲ ವರುಣ ಆಗಿರಬೇಕು. ಯಾಕಂತಂದ್ರೆ ಇವ್ರ ಹೆಂಗೆ ವರುಣದಲ್ಲಿ ಅಪ್ಪ ಮಗ ಕೆಲಸ ಮಾಡಿದ್ದಾರೆ, ಅದೇ ಮಟ್ಟಿಗೆ ಅಲ್ಲಿ ಚಾಮುಂಡೇಶ್ವರಿಲಿ ಜಿ ಟಿ ದೇವೇಗೌಡ ಮತ್ತು ಅವ್ರ ಮಗ ಹರೀಶ್ ಗೌಡರು ಕೆಲಸ ಮಾಡವ್ರೆ. ಅಲ್ಲಿ ಅವ್ರನ್ನ ಸೋಲ್ಸೋ ಸುಲಭ ಅಲ್ಲ, ಅವ್ರು ವರುಣಾಗೆ ನಿಂತ್ಕೊಳ್ಳಿ ಅಂತ. ಇದೊಂಥರ ಜೆ ಡಿ ಎಸ್ಗೆ ವೋಟ್ ಹಾಕುವಂಥ ಮತದಾರ ಆಗಿದ್ರು ಸಹ ಸಿದ್ದರಾಮಯ್ಯ ಅವ್ರ ಮೇಲೆ ಒಂದು ಸ್ವಲ್ಪ ಕನ್ಸರ್ನ್ ಇದೆ. ಅಲ್ಲ, ನಮ್ಮ ಜಿಲ್ಲೆಯವರು ಸರ್, ಸಿಎಂ ಆದವರು, ಅವರು ಕೆಲಸ ಮಾಡೋರು ಮೈಸೂರಿಗೆ. ನಾವು ಜೆ ಡಿ ಎಸ್ ಕಾಂಗ್ರೆಸ್ ಅನ್ನೋದಕ್ಕಿಂತ ವ್ಯಕ್ತಿಪರವಾಗಿ ನಾವು ಹೇಳಿದೀವಿ ಅಷ್ಟೇ. ಎಸ್, ವಂಡರ್ಫುಲ್. ಈ ತರ ಮತದಾರರು ಸಿಕ್ತಾಗ್ಲಿಲ್ಲ, ಏನೋ ಒಳ್ಳೇದಾಗೋದು. ಒಳ್ಳೆ ಕೆಲಸ ಮಾಡೋರಿಂದ ಒಳ್ಳೇದು ಅಂತ ಹೇಳಿದ್ರೆ ಅರ್ಥ ಇರುತ್ತೆ. ಒಂದು ಗುಡ್ ಸಜೆಷನ್, ಸಿದ್ದರಾಮಯ್ಯ ವಾಪಸ್ ಮೈಸೂರಿಗೆ ಬರಲಿ, ಮೈಸೂರಲ್ಲಿ ಗೆಲ್ಲಿ. ಆ ಗೆಲ್ಲೋದಾಗಿದ್ರೆ ಅದು ವರುಣಾದಲ್ಲಿ ಆಗ್ಲಿ, ಚಾಮುಂಡೇಶ್ವರಲ್ಲಿ ಸಾಧ್ಯ ಇಲ್ಲ ಅನ್ನೋದು ಇವ್ರ ಅಭಿಪ್ರಾಯ. ಥ್ಯಾಂಕ್ ಯು ಬ್ರದರ್. ಮತ್ತಷ್ಟು ಜನರನ್ನು ಮಾತಾಡ್ತೀನಿ. ಧನ್ಯವಾದ. ವೀಕ್ಷಕರೇ, ನಾನು ಚಿಕ್ಕಳ್ಳಿ ಗ್ರಾಮದ ಇದ್ದೀನಿ. ಈಗ ಇಲ್ಲಿ ಟೈಲರಿಂಗ್ ಶಾಪ್ ಹತ್ರ ಇದ್ದೀನಿ. ಇಲ್ಲಿದ್ದಾರೆ ರವಿ, A1 ಟೈಲರಿಂಗ್ ಶಾಪ್ ಅಲ್ಲಿ. ಸರ್ ನಮಸ್ಕಾರ. ಸರ್, ನಮ್ಮ ಹೆಸರು ನಾಗೇಶ್ ಅಂತ. ಇನ್ನು 6 ತಿಂಗಳು ಮತ್ತೆ ವಿಧಾನಸಭೆ ಚುನಾವಣೆ ಬಂತು. ಈ ಕ್ಷೇತ್ರದಲ್ಲಿ ಗೆದ್ದು ಸಿದ್ದರಾಮಯ್ಯ ಸಿಎಂ ಆಗಿದ್ರು, ಈಗ ಅವ್ರ ಮಗ ಇದ್ದಾರೆ.
ಈಗ ಮತ್ತೆ ಅವ್ರ ಕ್ಷೇತ್ರ ಹುಡುಕ್ತಾವ್ರೆ, ಸಿದ್ದರಾಮಯ್ಯ ಎಲ್ಲರೂ ನಿಂತ್ಕೋಬೇಕಾ ಬೇರೆ ಕಡೆ ಇಲ್ಲಿಗೆ ಬರ್ಬೇಕಾ? ಇಲ್ಲಿಗೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ. ಯಾವ ಕಾರಣಕ್ಕೆ? ನಮ್ಮ ಇಲ್ಲಿಯವರೇ ಸಿದ್ದರಾಮಯ್ಯ ಅವರು, ಅದರಿಂದ ಇಲ್ಲಿ ಸುಮಾರು ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಇನ್ನು ಅವ್ರು ಬಂದ್ರೆ ಅವರೇ ಇದ್ರೆ ನಮ್ಮ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾರೆ ಅಂತ ನಮ್ಮ ಆಯ್ಕೆ. ಯತೀಂದ್ರ ಅವ್ರ ಏನ್ ಕತೆ? ಅವರು ಈಗ ಯಾರು ನಿಲ್ಬೇಕು ಅನ್ನೋದನ್ನ ತೀರ್ಮಾನ ಮಾಡೋದ್ರಲ್ಲಿ ಇನ್ನೂ ಇದ್ದಾರೆ. ಏನ್ಮಾಡ್ಬೇಕು ಅಂತ ಅನ್ಬಿಟ್ಟು ಅವರು ತಂದೆ ಅವ್ರು ನಿಂತ್ಕತೀವಿ ಅಂದ್ರೆ ಅವರು ಯತೀಂದ್ರ ಅವರೇ ಬಿಡ್ಬೇಕು ಅಂತ ಅನ್ಬಿಟ್ಟು ತೀರ್ಮಾನ ಮಾಡ್ಬೇಕು ಅಂತ ಬಿಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ನೋಡ್ಬೇಕು ಮುಂದೆ ಹೆಂಗಾಗುತ್ತೆ ಅಂತ. ಮತ್ತೆ ಸಿ ಎಂ ಆದ್ರೆ ಚೆನ್ನಾಗಿರುತ್ತೆ ಸಿದ್ದರಾಮಯ್ಯ ಅವರು. ನಮಗೆ ವರ್ಣಿಸುತ್ತೆ ಗೆಲ್ತಾರೆ ಈ ಕ್ಷೇತ್ರದಲ್ಲಿ ಅವ್ರಿಗೆ. ಸಿದ್ದರಾಮಯ್ಯ ಅವ್ರು ನಿಂತ್ರೆ ಯತೀಂದ್ರ ಅವ್ರು ಇಲ್ಲಲ್ಲ ಅಂತ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದನ್ನ ನೋಡ್ಬೇಕು ಯಾರು ನಿಲ್ತಾರೆ ಅಂತ ಅಂತಂದ್ಬಿಟ್ಟು. ಇಬ್ರಲ್ಲಿ ಈ ಕ್ಷೇತ್ರದಲ್ಲಿ ಯಾರೇ ನಿಂತರೂ ಗೆಲ್ತಾರೆ, ಯಾರೇ ನಿಂತರೂ ಗೆಲ್ತಾರೆ. ಅದು ಪಕ್ಕ. ಈಗ ಕಾಂಗ್ರೆಸ್ ಬಂದ್ರೆ ಚೆನ್ನಾಗಿರುತ್ತೆ, ಬಿಜೆಪಿ ಬಂದು ಕೊರೋನಾ ಬಂದು ಎಲ್ಲ ಬೆಲೆ ಏರಿಕೆ ಆಗಿದೆ. ಅದರಿಂದ ಕಾಂಗ್ರೆಸ್ ಅನ್ನೋ ಬಂದೆ ಅದು ಒಂದ್ಸತಿ ನೋಡೋಣ ಅಂತ ಅಂತ ಅನ್ಬಿಟ್ಟು ನಮ್ಮ ಅಭಿಪ್ರಾಯ. ಇದು ಇವರ ಅಭಿಪ್ರಾಯ. ನಮ್ಮ ಸ್ನೇಹಿತರು ಇಲ್ಲೊಬ್ಬರವ್ರೆ. ಬ್ರದರ್, ತಮ್ಮ ಹೆಸರು? ಪ್ರಭಾಕರ್ ಅಂದ್ಬಿಟ್ಟು. ಪ್ರಭಾಕರ್ ಏನ್ ಮಾಡ್ತೀರಿ? ಟೈಲ್ಸ್ ವರ್ಕ್ ಮಾಡೋದು. ಟೈಲ್ಸ್ ವರ್ಕ್ ಯಾವ ಊರು? ಇದೇ ಊರು. ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯ MLA. ಸಿದ್ದರಾಮಯ್ಯನವ್ರ ಪಾಪ ಕ್ಷೇತ್ರ ಹುಡುಕ್ತಾವ್ರೆ. ಅವ್ರು ಇಲ್ಲಿಗೆ ವಾಪಸ್ ಬರೋದ ಸರಿನಾ ಇಲ್ಲ ಎಲ್ಲಾರ ನಿಂತ್ಕೊಳ್ಳ ಬೇರೆ ಕಡೆ? ಸರ್, ತುಮಕೂರು ಇದ್ರಲ್ಲಿ ಟ್ರೈ ಮಾಡ್ತಾರೆ, ಅಲ್ಲಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಈ ಕ್ಷೇತ್ರದ ಬಂದ್ರೆ ಆರಾಮಾಗಿ ಗೆಲ್ಬೋದು ಅವರು. ರಿಸ್ಕೇನು ವರ್ಣ ಕ್ಷೇತ್ರ ಅವ್ರಿಗೆ ಯಾರಾದ್ರೂ ಮಾಮೂಲು ಜಿತೇಂದ್ರ ಬಂದ್ರೆ ಸ್ವಲ್ಪ ಟಫ್ ಆಗೋದು, ಆದ್ರೆ 100% ಇವರೇ ಗೆಲ್ತಾರೆ. ಅಂದ್ರೆ ಜಾಸ್ತಿ ಮೋಪಿರದಲ್ಲಿ ಹಿಂದುಳಿದ ಹೊರದವರು, ಅದರಿಂದಾಗಿ ವೋಟ್ ಆದ ಪಕ್ಕ ಕಾಂಗ್ರೆಸ್ ಬಿಟ್ಟು ಯಾರೇ ನಿಂತಿದ್ರು ಆಲ್ಮೋಸ್ಟ್ ವೋಟ್ ಬೇಕಾದಂತೂ ಕಾಂಗ್ರೆಸ್ಗೆ. ಯಾವ ಸರ್ಕಾರ ಅಧಿಕಾರ ಬರಬೇಕು ಸರ್? 2 ಸರ್ಕಾರ ಸುಮಾರು ವರ್ಷಗಳಿಂದ 5-6 ಬಾರಿ ಎಲ್ಲ ಅಧಿಕಾರಗಳು ಬಂದಿವೆ. ಹೊಸ ಪಕ್ಷ ಬಂದರು ಇನ್ನು ಎಲ್ಲರೂ ಇದು ಮಾಡೋರೆ. ಇರೋದ್ರಲ್ಲಿ ಯಾವುದೇ ಸರ್ಕಾರ ಬಂದರೂ ಜನಗಳು ಒಳ್ಳೆ ಮಾಡಬೇಕು. ಇರೋ ಸರ್ಕಾರ 2 ಬಾರಿ ಆಲ್ರೆಡಿ ಮಾಡಿದೆ, ಜನತಾದಳನು ಬಂದಿದೆ 3 ಬಾರಿ, ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಮಾಡೋರೆ. ಹಿಂದುಳಿದವ್ರದ್ದು ಯಾರು ಬರ್ಬೇಕು ಸರ್? ಯಾರು ಯಾವ ಪಾರ್ಟಿ? ಯಾವ ಪಾರ್ಟಿ ಅಂತಲೇ ಪಾರ್ಟಿ ಪಕ್ಷ ಅಂತಿಲ್ಲ, ಯಾರೋ ಒಳ್ಳೆಯವರು ರೂಲ್ಸ್ನ ಫಾಲೋ ಮಾಡೋರು ಬೇಕು. ಎಲ್ಲರ ಬಗ್ಗೆ ಬೇಜಾರಾಗಿತ್ತು ತಮಗೆ? ಎಲ್ಲರ ಬಗ್ಗೆ ಬೇಜಾರಾಗಿದೆ ಸರ್. ಒಳ್ಳೆಯವರು ಬರಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ? ಒಳ್ಳೆಯವರು ಸರ್ಕಾರ ನಡೆಸಿರ್ಬೇಕು, ಒಳ್ಳೆ ಜನಗಳಿಗೆ ಪ್ರತಿನಿಧಿಗಳಿಗೆ ಒಳ್ಳೆ ಬಡವ್ರಿಗೆಲ್ಲ ಬೇರೆ ಇದು ಮಾಡ್ಬೇಕು, ಕಡಿಮೆ ಮಾಡಬೇಕು. ಅದು ನಮ್ಮ ಆಸೆ ಸರ್. ಒಂದು ಒಳ್ಳೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಇಲ್ಲಿಗೆ ಸಿದ್ದರಾಮಯ್ಯ ಯಾರು ಬಂದರೂ ಸಿದ್ದರಾಮಯ್ಯ ಗೆಲ್ತಾರೆ, ಸಿದ್ದರಾಮಯ್ಯ ವಾಪಸ್ ಇಲ್ಲಿಗೆ ಬರಬೇಕು. ಯತೀಂದ್ರ ಕೂಡ ಕೆಲಸ ಮಾಡಿದ್ದಾರೆ, ಹಿಂದುಳಿದ ವರ್ಗದವ್ರು ಜಾಸ್ತಿ ಇರೋ ಕಾರಣ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ. ಆದರೆ ರಾಜ್ಯ ಉದ್ಧಾರ ಆಗಬೇಕು ಅಂದ್ರೆ ಇವ್ರು 3 ಜನರು ಆಡಳಿತ ಅನುಭವಿಸೋರೆ, ಯಾರೋ ಉದ್ಧಾರ ಮಾಡೋರು ಬರಲಿ ಅನ್ನೋದು ನಮ್ಮ ಸ್ನೇಹಿತರವರ ಅಭಿಪ್ರಾಯ. ನನಗೆ ಗುರು ರಾಘವೇಂದ್ರ ಟೀ ಕಾರ್ನರ್ ಇದ್ದೀನಿ ಚಿಕ್ಕಹಳ್ಳಿನಲ್ಲಿ. ನಮಸ್ಕಾರ ಸರ್. ನಮಸ್ತೆ. ಹೆಸರು ರಂಗಸ್ವಾಮಿ ಅಂತ ಸರ್. ರಂಗಸ್ವಾಮಿ ಅವರೇ, ಈಗ ಎಲೆಕ್ಷನ್ ಬಂತು, ಏನು 6 ತಿಂಗಳು ಅಷ್ಟೇ ಬಾಕಿ. ಈ ಕ್ಷೇತ್ರದಲ್ಲಿ ಗೆದ್ದು ಸಿದ್ದರಾಮಯ್ಯ CM ಆಗಿದ್ರು, ಕಳೆದ ಬಾರಿ ಚಾಮುಂಡೇಶ್ವರಿಗೆ ಹೋಗಿ ಸೋದ್ರು, ಬಾದಾಮಿಯಲ್ಲಿ ಗೆದ್ರು. ಸೊ ಈಗ ಮತ್ತೆ CM ಆಗ್ಬೇಕು ಅನ್ನೋ ಲೆಕ್ಕಾಚಾರ ಇದ್ದಾರೆ. ಈಗ ಕ್ಷೇತ್ರ ಹುಡುಕ್ತಾವ್ರು ಅವ್ರು ಎಲ್ಲಿ ನಿಲ್ಬೇಕು ಅಂತ, ಬೇರೆ ಕಡೆ ಹುಡ್ಕೊಳ್ಳೋದು ಬೆಸ್ಟ್ ಇಲ್ಲಿಗೆ ಬರೋದು ಸರಿನಾ? ಇಲ್ಲಿಗೆ ಬರೋದು ಬೆಸ್ಟ್ ಅವರು. ಇಲ್ಲಿಗೆ ಬರೋದು ಬೆಸ್ಟ್. ಯತೀಂದ್ರ ಇದಾರೆ, ಅವ್ರ ಕತೆ ಸರ್? ಅವ್ರಿಗೆ ಯತೀಂದ್ರವ್ರಿಗೆ ಬೇರೆ ಎಲ್ಲರೂ ಅವ್ರಿಗೆ ಒಂದು ಪೋಸ್ಟ್ ಕೊಟ್ಟು ಅಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಇಲ್ಲೇ ಬಂದ್ರೆ ನಮಗೆ ಒಂದು ಅಭಿವೃದ್ಧಿ ಕಳೆ ಇರುತ್ತೆ. ಅವ್ರ ಒಂದು ಅವರು ಮಾಡೋಂಥ ಕೆಲಸಗಳು ಇಲ್ಲಿ ಅಭಿವೃದ್ಧಿ ಕೆಲಸ ಎಲ್ಲ ಭಾಳ ಚೆನ್ನಾಗಿದೆ. ಅದರಿಂದ ಸಿದ್ದರಾಮಯ್ಯ ಬಂದ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಸಿದ್ದರಾಮಯ್ಯ ಅವ್ರಿಗೆ ಅವ್ರ ವಿರುದ್ಧ ಯಾರು ಬಂದ್ರೆ ಟಫ್ ಫೈಟ್ ಆಗ್ಬೋದು? ವಿಜೇಂದ್ರ ಬಂದ್ರೆ ಟಫ್ ಫೈಟ್ ಆಗುತ್ತಾ? ಏನ್ ಕತೆ ಸರ್? ಯಾರೇ ಬಂದ್ರು ಸಿದ್ದರಾಮಯ್ಯನಲ್ಲಿ ಗೆಲುವೇ ಖಚಿತ. ಯಾರೇ ಬಂದ್ರು ಸಿದ್ದರಾಮಯ್ಯನ ಗೆಲ್ಲೋದು. ಸಿದ್ದರಾಮಯ್ಯ ಅಂದ್ರೆ ಶುಂಠಿ ಬೇರ್ ತಾನೆ ಬೆಳೆದ್ಬಿಟ್ಟಿದ್ದಾರೆ. ಆ ಬೇರೆ ಕೇಳೋದು ತುಂಬಾ ಕಷ್ಟ ಇದೆ. ಏನೇ ಪ್ರಯತ್ನ ಪಟ್ರೆ ಸೋಲ್ಸ್ಬಿಟ್ಟಿಲ್ಲ ಜನ ಅಂತ. ಚಾಮುಂಡೇಶ್ವರಿ ಏನಾಯ್ತಂದ್ರೆ ಚುನಾವಣೆ JDS ಮತ್ತೆ BJP ಎರಡು ಮೈತ್ರಿಯಾಗಿ ಆದ್ರಿಂದ ಸಿದ್ದರಾಮಯ್ಯನವರು ಸಿದ್ಧಾಂತ ಸಿದ್ದರಾಮಯ್ಯ ಸಿಕ್ಕದೆ ನಮ್ಗೆ ಲಕ್ಕಿ. ಒಳ್ಳೆ ವರ್ಕರ್ಸ್ ಅವರು. ಆ ವರ್ಕರ್ಸ್ ಅವ್ರು ಕಳ್ಕೊಂಡವ್ರು ನಾವೇ ಅನಾಥರು ಅಂತ. ಹಾಗೆ ಸಿದ್ದರಾಮಯ್ಯ ಬೇಕು, ಯಾಕಂದ್ರೆ ಒಳ್ಳೆ ಅಭಿಪ್ರಾಯ, ಒಳ್ಳೆ ಓಪನ್ ಆಲ್ಟು, ಒಂದು ಹಿಂದುಳು ಪರ ಸಂಘಟನೆಗಳು ಅವ್ರದ್ದು ತುಂಬ ನಮ್ಮಂಥವ್ರು ಬೇಕಾಗುತ್ತೆ. ಅದರಿಂದ ಸಿದ್ದರಾಮಯ್ಯನವರು CM ಆಗ್ಬೇಕಾ ಸರ್? ಮತ್ತೆ CM ಆದ್ರೆ ಒಳ್ಳೇದು ಸರ್ ಸಿದ್ದರಾಮಯ್ಯ ಅವರು. ಯಾಕೆ ಸಿದ್ದರಾಮಯ್ಯನವರು ಮತ್ತೆ ಅವರು CM ಆಗಿ ಅಕ್ಕಿ ಅನ್ನ ಯೋಜನೆ ಕೊಟ್ರು ಸರ್. ಏನ ನನ್ನಂತ ಬಡವನಿಗೆ 500 ರೂಪಾಯಿನ ಸ್ಕೂಲಿ ಮಾಡೋನಿಗೆ 500 ರೂಪಾಯಿ ಶೋಭ ಆಯ್ತು ನನಗೆ. ಯಾಕೆ ನಾನು 4 ಜನಕ್ಕೆ ಅನ್ನ ಹಾಕಂಗೆ ಆಯ್ತು. ಯಾಕೆಂದ್ರೆ ಸಿದ್ದರಾಮಯ್ಯನ ಅನ್ನ ಭಾಗ್ಯ ಆಯ್ತಲ್ಲ ಸರ್, ಅದು ತುಂಬ ಅದ್ಭುತ ಆಗಿತ್ತು ಸರ್, ತುಂಬ ಅದ್ಭುತ ಆಗಿದೆ ಸರ್. ಅದರಿಂದ ಸಿದ್ದರಾಮಯ್ಯನವರು ಇಲ್ಲಿ ಬಂದ್ರೆ ನಮ್ಗೆ ಇನ್ನೂ ತುಂಬ ಒಳ್ಳೇದು ಸರ್. ಅಂತ ವ್ಯಕ್ತಿ ಸಿಕ್ಕೋದು ನಮಗೆ ತುಂಬ ಯೋಗ್ಯ ಸರ್.